ಆ ಪುಟ್ಟ ಬಾಲಕನಿಗೆ ಚೆನ್ನಾಗಿ ಓದು ಮೂಲಕ ಆರ್ಮಿ ಸೇರುವ ಆಸೆ ಬಾಲಕಿಗೆ 106 ಕನಸುಗಳು ಹಲವಾರು ಆಸೆಗಳು ಆದರೆ ವಿದ್ಯಾಟ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡ ಆಕೆಗೆ ಕಿತ್ತು ತಿನ್ನುವ ಬಡತನ ಬೇರೆ ಹಾಗಂತ ಸುಮ್ಮನೆ ಕೈಕಟ್ಟಿ ಕೂತಿಲ್ಲ ಆ ಬಾಲಕಿ ಕುಟುಂಬಕ್ಕೆ ಆಸರೆಯಾಗಿರೋ ಬಾಲಕಿ ಮಾಡ್ತಾ ಇರೋದೇನು ಗೊತ್ತಾ ಹಾಗಾದ್ರೆ ಸ್ಪೆಷಲ್ ಸ್ಟೋರಿ ನೋಡಿ ಚಹಾ ಮಾರಾಟ ಮಾಡಿ ತನ್ನ ಬಡ ಕುಟುಂಬಕ್ಕೆ ಆಸರೆಯಾದ ಬಾಲಕಿ ಒಳ್ಳೆ ಶಿಕ್ಷಣ ಪಡೆದು ಸೇನೆ ಸೇರಿ ದೇಶ ಸೇವೆ ಮಾಡುವ ಆಸೆ ಕೈಯಲ್ಲಿ ಚಹಾ ಥರ್ಮಸ್ ಹಿಡಿದು ಟೀ ಮಾರಾಟ ಮಾಡುತ್ತಿರೋ ಪುಟ್ಟ ಬಾಲಕಿ ಬಿಸಿಲಿರಲಿ ಮಳೆ ಇರಲಿ ಯಾವುದನ್ನ ಲೆಕ್ಕಿಸದೆ ಚಹಾ ಮಾರಿ ದುಡ್ಡು ತೆಗೆದುಕೊಂಡು ಹೋಗೋ ತಂಕ ಹೌದು ಈ ಮನಕಲಕುವ ದೃಶ್ಯ ಕಂಡುಬಂದಿದ್ದು ಗದಗ ನಗರದ ಒಕ್ಕಲಗೇರಿ ಓಣಿಯಲ್ಲಿ ಸದ್ಯ 6ನೇ ತರಗತಿ ಓದುತ್ತಾ ಇರೋ ಈ ಬಾಲಕಿ ಹೆಸರು ಯಶೋದಾ ಬಡಿಗೇರ್ ಚಿಕ್ಕ ವಯಸ್ಸಿನಲ್ಲಿಯೇ ಅಪ್ಪನನ್ನ ಕಳೆದುಕೊಂಡ ಈಕೆಗೆ ತಾಯಿಯೇ ಇಲ್ಲ ತಾಯಿ ಅನ್ನಪೂರ್ಣ ಅವರ ಕೈಯಲ್ಲಿ ಬೆಳೆದಿರೋ ಯಶೋದಾಗೆ ಬಡತನದ ಬಿಸಿ ಬಾಲ್ಯದ ಜೀವನದಲ್ಲೇ ತಟ್ಟಿದೆ ತಾಯಿ ಅನ್ನಪೂರ್ಣ ದೇವರ ಪೂಜಾರಿಕೆ ಮಾಡಿ ಜೀವನ ಸಾಗಿಸಿದ್ರೆ ಎರಡನೇ ಮಗಳು ಯಶೋದಾ ಚಹಾ ಮಾರಾಟ ಮಾಡಿ ತಾಯಿ ನಡೆಸುತ್ತಿರೋ ಬಡತನದ ಬಂಡಿಗೆ ಆಸರೆಯಾಗಿದ್ದಾಳೆ ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ತಯಾರಿಸಿಕೊಂಡು ಚಹಾ ಥರ್ಮಸ್ ಹಿಡಿಯೋ ಯಶೋದಾ ನಗರದ ಮುಳುಗುಂದ ನಾಕಾ ಮಾರುಕಟ್ಟೆ ಕಿರಾಣಿ ಅಂಗಡಿ ಆಸ್ಪತ್ರೆ ಅಂತಹ ಹೆಚ್ಚು ಜನ ಇರೋ ಕಡೆ ಹೋಗಿ ಚಹಾ ಮಾರಾಟ ಮಾಡ್ತಾಳೆ ಪುನಃ 9 ಗಂಟೆ ಆಗೋದಷ್ಟೇ ತಡ ಮನೆಗೆ ಬಂದು ಶಾಲೆಯ ಪಠ್ಯಪುಸ್ತಕ ಹಿಡಿದು ಓದೋಕೆ ಶುರು ಮಾಡ್ತಾಳೆ ಮತ್ತೆ ಸಂಜೆ ಆಗೋ ಹೊತ್ತಿಗೆ ಅಮ್ಮ ತಯಾರಿಸಿರೋ ಚಹಾ ಥರ್ಮಸ್ ರೆಡಿ ಇರುತ್ತೆ ಪುನಃ ಯಶೋದಾ ಥರ್ಮಸ್ ಹಿಡಿದು ಚಹಾ ಬೇಕೇನ್ರಿ ಅಂತ ಗಲ್ಲಿ ಗಲ್ಲಿ ಸಂಚರಿಸೋಕೆ ಶುರು ಮಾಡ್ತಾಳೆ ಚಹಾ ಪೂರ್ತಿಯಾಗಿ ಖಾಲಿಯಾದ್ರೆ 250 ರೂಪಾಯಿ ಗಳಿಸೋ ಬಾಲಕಿ ಒಂದೊಂದು ಬಾರಿ ಚಹಾ ಉಳಿಸಿಕೊಂಡು ಬಂದಾಗ 100 ರಿಂದ 150 ರೂಪಾಯಿ ಹಣದೊಂದಿಗೆ ಸಪ್ಪಿ ಮುಖ ಹಾಕೊಂಡು ಮನೆಗೆ ಬರ್ತಾಳೆ ಇದಕ್ಕೆಲ್ಲ ಯಾಕೆ ಮಾರ್ತಿದ್ದೀಯಾ ಅಂತ ಯಶೋದನ್ನ ಕೇಳಿದ್ರೆ ನಾನು ಮುಂದೆ ಚೆನ್ನಾಗಿ ಓದಬೇಕು ಆರ್ಮಿ ಸೇರಿ ದೇಶ ಸೇವೆ ಮಾಡುವುದು ಆಸೆ ಇದೆ ಅಲ್ಲದೆ ಅಮ್ಮ ಒಬ್ಬರೇ ಎಷ್ಟು ಅಂತ ದುಡಿಯೋದಕ್ಕೆ ಸಾಧ್ಯ ಹೀಗಾಗಿ ನಾನು ಸ್ವಲ್ಪ ಅಮ್ಮನಿಗೆ ನೆರವಾಗ್ತೀನಿ ಅನ್ನೋದು ಚಹಾಮಾರು ಯಶೋದಾಳ ಮಾತು ನಮ್ಮ ಅಪ್ಪಾಜಿ ಹೆಸರು ವೀರೇಶ್ ಅಂತ್ರಿ ನಾನು ಚಹಾ ಮಾರಕ್ಕೆ ಹೋಗ್ತೀನಿ ಅಪ್ಪ ಇಲ್ಲ 7 ವರ್ಷ ಆಯ್ತು ತೀರ್ಕೊಂಡು ಅದರ ಸಂಬಂಧ ನಾನು ಟೀ ಮಾರಕ್ಕೆ ಹೋಗ್ತೀನಿ ಟೀ ಮಾರಾಗತ್ತಾಗಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಕತ್ತೈತೆ ಮಮ್ಮಿಗೆ ದುಡ್ಡೆಲ್ಲ ತೊಗೊಂಡು ಬಂದು ಮಮ್ಮಿ ಕೈ ಕೊಡ್ತೀನಿ ಚಹಾ ಮಾರಕ್ಕೆ ನಾನು ಮುಳುಗುನಕ ಸಪ್ತಗಿರಿ ಮತ್ತು ಬಜಾರ್ ಎಲ್ಲ ಕಡೆನೂ ಹೋಗ್ತೀನಿ ಹೋಗಿ ಟೀ ಮಾರ್ಕೊಂಬಂದು ಸೀದಾ ಅಮ್ಮನ ಕೈಗೆ ದುಡ್ಡು ಕೊಡ್ತೀನಿ ಮಮ್ಮಿ ಒಂದು ಸ್ವಲ್ಪ ಮನೆ ನಡೆಸ್ತಾರೆ ನಾನು ಕಲಿಬೇಕು ಅಂದ್ಕೊಂಡೇನೆ ಅದರ ಸಂಬಂಧ ಯಾರಾದರೂ ಹೆಲ್ಪ್ ಮಾಡ್ತಾರ ನಾನು ಆರ್ಮಿ ಸೇರ್ಬೇಕು ಅಂದ್ಕೊಂಡೆ ನನಗೆ ಎಜುಕೇಷನ್ಗೆ ದುಡ್ಡು ಬೇಕು ಅದ್ರ ಸಂಬಂಧ ಯಾರಾದರೂ ಹೆಲ್ಪ್ ಮಾಡ್ತಾರ ಅಂತೇಳಿ ನಾನು ಇಷ್ಟು ಮಾತಾಡ ಅಂತೀನಿ ಕಷ್ಟ ಅನ್ಸುತ್ತ ನಮ್ಮ ಮನೆಯೊಳಗ ಮಮ್ಮಿ ಅಕ್ಕ ನಾನು ಅದೇವಿ ಈಗ ನಾನು ಚಹಾ ಮಾರೋದ್ರಿಂದ ನಮ್ಮ ಅಕ್ಕನ ಕೆಲ್ಸಕ್ಕೆ ಹೋಗ್ತಾಳ ಆಕಿನೂ ಚಹಾ ಮಾರ್ಕೊಂಬಂದು ಎಲ್ಲರ ಕೈ ಆಕಿನೂ ಮಮ್ಮಿ ಕೈಗೆ ದುಡ್ಡು ಕೊಡ್ತಾಳ ಮಮ್ಮಿನ ಫುಲ್ ಎಲ್ಲ ಮನೆ ನಡೆಸುತ್ತ ಡ್ರೆಸ್ ಎಲ್ಲ ಕೊಡಿಸ್ತಾರ ಮಮ್ಮಿ ಮನೆ ಇಲ್ಲ ಇದು ಗುಡಿದ ರೂಮ್ ಒಳಗೆ ಇರ್ತೀವಿ ನಾವು ಅದರ ಸಂಬಂಧ ನಾವು ಈಗ ನಾನು ಟೀ ಮಾಡ್ತೀನಿ ದಿನ ಒಂದೊಂದ್ಸಲ ಚಹಾ ಉಳಿತು ಅಂದ್ರೆ ಅಷ್ಟಾಗಿರಲ್ಲ ಒಂದೊಂದ್ಸಲ ಪೂರ ಖಾಲಿ ಮಾಡಿದ್ರೆ 250 ಸಿಕ್ಕಿರತ್ತ ಅದರ ಸಂಬಂಧ ಈಗ ಮಾಡ್ಕೊಂಡು ಹೊಂಟಿವಿ ನೋಡ್ರಿ ಗುಡಿ ಪೂಜೆಕ ಅದೊಂದು ಹುಡುಗಿ ಚಹಾ ಮಾರಕ್ಕೆ ಹೋಗತ್ರಿ ಒಂದು ಹುಡುಗಿ ಕೆಲ್ಸಕ್ಕೆ ಹೋಗತ್ರಿ ಅಷ್ಟು ಮೇಲೆ ನಮ್ಮ ಜೀವನ ರೀ ಮನೆ ಎಲ್ಲ ಏನಿಲ್ಲ ಮನೆಯವರಿದ್ರೆ ಚಲೋನೇ ಇದ್ದಿದ್ರು ಗಂಡು ಮಕ್ಕಳಿದ್ರ ರೀತಿನೇ ಬೇರೆ ಆಗತ್ತಲ್ರಿ ಅವರು ಒಂದು ಸಾಲಿ ಕಲಿಸಿ ಅವರು ಆಶೆ ಏನಿರ್ತೈತಿ ಅದನ್ನು ಮಾಡ್ತಿದ್ರಿ ಅವರು ನಾವು ನಮ್ಮ ಮನೆಯವರಿಂದ ಹೊರಗೆ ಹೋಗಿಲ್ರಿ ನಮ್ಮ ಮನೆಯವ್ರು ತೀರ್ಕೊಂಡಿದ್ದಾಗ ಗುಡಿ ಪೂಜೆ ಮಾಡಕತ್ತೀರಿ ಎಲ್ಲಿ ಮೊದಲು ಕ್ಯಾಟ್ರಸ್ಗೆ ಹೋಗಿದ್ದೀರಿ ಅಡುಗೆ ಕೆಲಸಕ್ಕೆ ಹೋಗಿದ್ದೆ ಈಗ ಅದು ಬಿಟ್ಟು ಇದು ದೇವಸ್ಥಾನ ಪೂಜೆ ಮಾಡಕತ್ತೀರಿ ಈಗ ಅವರ ಕಮಿಟಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ಕೊತ ನಮಗೆ ಗುಡಿ ಬಾಜಕ ರೂಮ್ ಮನೆಯಾಗ ಆಡೀವಿ ರೀ ನಾವು ಸಂಬಂಧ ಹುಡುಗಿ ಸಂಬಂಧ ಬಂದು ಸಾಲಿ ಸಂಬಂಧ
ಚಾ ಮಾಡ್ತಾರ ರೀ. ಮುಳಗೊಂದ ನಾಕರಿ ಕೆ ಬಿ ರೋಡ್, ಆಮೇಲೆ ಸರಬ್ ಬಜಾರ್ ಮಾರ್ಕೆಟ್ ನಾಗ ಹೋಗ್ಬತ್ತಾರ. ದಿನ ಎಷ್ಟು? 1,000 ರೂಪಾಯಿ ಕೊಡ್ತಾರ ಅಂದ್ರೆ ಇಲ್ರಿ, ಅಷ್ಟಾಗಲ್ಲ. ಹೇಳ್ರಿ, 100, 150, 200 ರೂಪಾಯಿ ಅಷ್ಟ ಮಾಡ್ತಾರ್ರಿ. ಒಂದು ಸಾಕತಿ, ಒಂದು ಸಾಗಂಗಿರ್ರಿ. ಸ್ವಲ್ಪ ಸ್ವಲ್ಪ ಆಸರ ಆಗತ್ತೆ, ಆಸರ ಆಗತ್ತೆ. ಏನ್ ಅನ್ಸುತ್ತ ಕಳ್ಸಬಾರ್ದು ಅನ್ನೋ ಉದ್ದೇಶನ ಐತ್ರಿ ನಮ್ದೇನ್? ಕಳ್ಸ್ಬೇಕು, ಅವ್ರು ದುಡಿಸ್ಕೊಂಡ್ ತಿನ್ನಷ್ಟು ಇದ್ರಿ. ಇಷ್ಟ ದಿನ ಆದ್ರೂ ನಾವು ಗುಡಿ ಪೂಜೆ ಮಾಡ್ಕೊಂಡು ಹೋದ್ರಿ, ನಾವು ಕಳ್ಸಿಲ್ರಿ ಸಣ್ಣ ಇದ್ದು ಅಂತಂದ್ರಿ. ಇವಾಗ ಮತ್ತೆ ಮುಂದೆ ಸಾಲಿಗೆ ದೊಡ್ಡ ಸಾಲಿ ಹಾಕವಲ್ರಿ ಅನ್ನೋ ಸಂಬಂಧ ಸ್ವಲ್ಪ ಹೆಲ್ಪ್ ಆಗತ್ತ ಕಳ್ಸಾಕತ್ತೀನಿ. ಇಲ್ರಿ, ಅವ್ರು ಓದಿ ಅವ್ರ ಕಾಲ್ ಮೇಲೆ ನಿಂತಿಂದಾನ ಮದ್ವೆ ಮಾಡೋದ್ರಿ. ಈ ಸದ್ದ ಏನ್ ಮದ್ವೆ ಇದೆ ಅಂತ ಎಲ್ಲ ಆಗಿಲ್ರಿ. ಈ ಸದ್ದ ಏನ್ ಸಾಲಿ ಇದು ಮಾಡಲ್ರಿ ನಾವು. ಹ್ಞೂ ರೀ, ಈಗ ಅವ್ರು ಓದೋ ಸಂಬಂಧ ರೀ, ಓದಿ ಅವ್ರ ಕಾಲ್ ಮ್ಯಾಗ ಅವ್ರು ನಿಂತ್ಕೋಬೇಕ್ರಿ. ಹ್ಞೂ ರೀ, ಎಜುಕೇಶನ್ಗೆ ಸಹಾಯ ಆಗ್ಬೇಕು. ಮುಂದಿನ ಭವಿಷ್ಯಕ್ಕೆ ನಡೆಯೋದು ನಡ್ಕೊಂಡು ಹೋಗಿರ್ಬೇಕ್ರಿ. ಯಾರಾದ್ರೂ ಹೆಲ್ಪ್ ಮಾಡೋದು ಚಲೋ.